ಈ ದಿನ ಮಾನ್ಯ ಮುಖ್ಯ ಆಯುಕ್ತರವರ ಒಂದು ಮಾರ್ಗದರ್ಶನದಲ್ಲಿ ಸಮಸ್ತ ಪಾಲಿಕೆ ಅಧಿಕಾರಿ ನೌಕರರು ಏನು ಮಾನ್ಯ ಅಗ್ನಿ ಅನಾಹುತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ರು ಅವ್ರಿಗೆ ಒಂದು ನುಡಿನಮನ ಕಾರ್ಯಕ್ರಮ ನಮ್ಮಕೊಂಡಿದ್ವಿ. ಇದೇ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಎರಡು ಶ್ರದ್ಧಾಂಜಲಿ ವಾಹನನ ಆಕಸ್ಮಿಕವಾಗಿ ಯಾರು ಮರಣವಂತಾರೆ ಅಂಥವ್ರಿಗೆ ಉಚಿತವಾಗಿ ಬೆಂಗಳೂರು ನಾಗರಿಕರೇ ಆಗ್ಬೋದು, BBMP ಪಾಲಿಕೆ ಕುಟುಂಬ ಸದಸ್ಯರು ಯಾರೇ ಆಕಸ್ಮಿಕವಾಗಿ ಅಂದರೂ ಸಹ ಅವ್ರಿಗೆ ಉಚಿತವಾಗಿ ಶ್ರದ್ಧಾಂಜಲಿ ವಾಹನ ಅಂದ್ಕೊಟ್ಟಿದ್ವಿ. ಅದು ತಮಗೆಲ್ಲ ಗೊತ್ತಿರೋ ವಿಷಯ. ಇನ್ನೂ ಒಂದು ಹೆಜ್ಜೆ ಮುಂದುವರ್ತಾ, ಶಿವಕುಮಾರ್ ಅವ್ರಿಗೆ ಆದಂಥ ಅಗ್ನಿ ಅನಾಹುತ ಸಮಯದಲ್ಲಿ ಕೇಂದ್ರ ಕಚೇರಿಯಲ್ಲಿ ಭಾಳ ಆಂಬ್ಯುಲೆನ್ಸ್ಗೆ ತುಂಬ ಕಷ್ಟ ಆಯಿತು. ಹಾಗಾಗಿ ಅವರ ಒಂದು ಸವಿನೆನಪಿಗಾಗಿ ಎರಡು ಆಂಬ್ಯುಲೆನ್ಸ್ ಅಂದರೆ 108 ಟೈಪಲ್ಲಿ ಎಲ್ಲ ರೀತಿ ಆಕ್ಸಿಜನ್ ಒಳಗೊಂಡಂತೆ ಎಲ್ಲ ರೀತಿ ವ್ಯವಸ್ಥೆ ಇರುವ ಎರಡು ಆಂಬ್ಯುಲೆನ್ಸ್ ವಾಹನನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರ ಸಹಕಾರ ಸಂಘ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮುಂದಿನ ದಿನ ಕೆಲವೇ ತಿಂಗಳುಗಳಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಗೆ ಹಸ್ತಾಂತರ ಮಾಡ್ತೇವೆ. ಅದಕ್ಕೂ ಮುಂಚಿತವಾಗಲಿ ಪಾಲಿಕೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಸ್ತ ಅಧಿಕಾರಿ ನೌಕರು ಕ್ಷೇಮಾಭಿವೃದ್ಧಿ ಸಂಘದ ಒಂದು ಅನುಮೋದನೆಗೆ ತೀರ್ಮಾನಕ್ಕೆ ಬದ್ಧವಾಗಿ ಎ ಗ್ರೂಪ್ ಶ್ರೇಣಿಯಲ್ಲಿ ಕೆಲಸ ಮಾಡ್ತಿರುವ ಅಧಿಕಾರಿಗಳು 3000 ರೂಪಾಯಿ, ಬಿ ಗ್ರೂಪ್ ಶ್ರೇಣಿಯಲ್ಲಿ ಕೆಲಸ ಮಾಡ್ತಿರುವ ನೌಕರು ಅಧಿಕಾರಿ ನೌಕರು 2000 ರೂಪಾಯಿ, ಸಿ ಗ್ರೂಪ್ ಕೆಲಸ ಮಾಡ್ತಿರೋ 1500 ರೂಪಾಯಿ, ಡಿ ಗ್ರೂಪ್ ಅಧಿಕಾರಿಗಳು ಡಿ ಗ್ರೂಪ್ ನೌಕರು 1000 ರೂಪಾಯಿ. ಬಹುಶಃ ಎಲ್ಲ ಸೇರಿದರೆ 95 ಲಕ್ಷ ರೂಪಾಯಿಷ್ಟು ಒಂದು ಅಂಕಿಅಂಶ ಸಿಕ್ಕಿದೆ. ಈ ದಿನ ಮಾನ್ಯ ಮುಖ್ಯ ಆಯುಕ್ತರವರ ಸಮ್ಮುಖದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪಾಲಿಕೆ ಆಯುಕ್ತರು ಸೋಮವಾರ ಮುಂದಿನ ವಾರದಲ್ಲಿ ಚೆಕ್ನ ಹಸ್ತಾಂತರ ಮಾಡ್ತಾಯಿದ್ದಾರೆ.